ದೇಶಕ್ಕೆ ಸ್ವತಂತ್ರ ದೊರಕಿ ಅನೇಕ ದಶಕಗಳು ಕಳೆದ್ರು ಹಕ್ಕಿ ಮತ್ತು ಜನಾಂಗಕ್ಕೆ ಇಂದಿಗೂ ಸ್ವತಃ ನೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಅವರಿಗೆ ನೆಲೆ ಇಲ್ಲದ ಕಾರಣ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಿಸಿಲಿನಲ್ಲಿ ಚಿಕ್ಕ ಪುಟ್ಟ ನಮ್ಮ ಮಕ್ಕಳ ಜೊತೆ ಅಲೆದಾಡುವ ಪರಿಸ್ಥಿತಿ ನಮ್ಮದಾಗಿದೆ ಎಂದು ಬಿವಿ ನ್ಯೂಸ್ ಸುದ್ದಿವಾಹಿನಿ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡ್ರು. ಹಲವು ಖಾಸಗಿ ಸ್ಥಳದಲ್ಲಿ ಬಿಡಾರ ಹೂಡಿದ್ರು, ಆದರೆ ಆ ಸ್ಥಳದ ಮಾಲೀಕರು ನಮ್ಮನ್ನು ಅಲ್ಲಿಂದ ಖಾಲಿ ಮಾಡಿಸುತ್ತಾರೆ. ನಾವು ಎಲ್ಲಿ ಬದುಕಬೇಕು? ನಮ್ಮ ಅಳಲನ್ನು ಸುಮಾರು ಬಾರಿ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು. ಹುಸಿ ಆಶ್ವಾಸನೆ ನೀಡಿ ಚುನಾವಣಾ ಸಂದರ್ಭದಲ್ಲಿ ಮನೆ ಮಂಜೂರು ಮಾಡಿಕೊಡುವುದಾಗಿ ಹೇಳಿ ನಮ್ಮಿಂದ ಮತ ಹಾಕಿಸಿಕೊಳ್ಳುತ್ತಾರೆ. ಇನ್ನು 5 ವರ್ಷದ ನಂತರ ಮುಖ ತೋರಿಸುವ ಇವರು ನಮ್ಮ ನಾಯಕರು, ಇವರು ಬೇಸರ ಸಂಗತಿ ಎಂದರು. ಮ್ಯಾಲಿನ ಬಿಸಿಲದ ಕೆಳಗ್ ಮಕ್ಕಳು ತಗೊಂಡು ಉಪಾಸಿ ಇದ್ದೇವ್. ಜಾಗ ಇಲ್ಲ, ಏನಿಲ್ಲ, ನಮ್ಗೆ ಯಾರು ದಿಕ್ಕಿಲ್ಲ, ಯಾರು ನೋಡಲ್ ಹೋಗ್ಯಾವ. ಇಲ್ಲಿ ಬಂದು ಓಟ್ ತಗೋತಾವ. ಎಲ್ಲ ಆಧಾರ್ ಕಾರ್ಡ್ ಅದ, ಆರಂಟಿ ಕಾರ್ಡ್ ಅದ, ರಾಷನ್ ಕಾರ್ಡ್ ಅದ. ನಮ್ಗೆ ಈಗ ಬಿಸಿಲಾಗ ಕುಂತರು ನಮ್ಗೆ ಯಾರು ದಿಕ್ಕಿಲ್ಲ, ಯಾರು ನೋಡಲ್ ಹೋಗ್ಯಾರ ಬಂದು. ಈಗ ಯಾರ ಇಲೆಕ್ಷನ್ ಬಂದ ಅಂದ್ರೆ ಓಡ್ಕೋತ ಬರ್ತಾವ, ಓಟ್ ಹಾಕಿ ಹೋಯ್ತಾವ ಪುಕ್ಷೇಟೆ. ನಮ್ಗೆ ಒಂದು ಚಾ ಕುಡಿಸಲ್ಲು, ರೊಕ್ಕ ಕೊಡಲ್ಲು. ಈಗ ಈಟ್ ಬಿಸಿಲಾಗ ಕುಂತರು ಭೀ ಯಾರು ನೋಡಲ್ ಹೋಗ್ಯಾರ, ನಮ್ಗೆ ಯಾರು ದಿಕ್ಕಿಲ್ಲ. ಈ ಮಕ್ಕಳು ಸಣ್ಣ ಸಣ್ಣ ಎಲ್ಲ ಬಿಸಿಲಾಗ ಸಾಯ್ಲತ್ತವ. ಎಷ್ಟು ವರ್ಷ ಆಯ್ತಿದ್ರಿ? ಇಲ್ಲಿ 30 ವರ್ಷ ಆಯ್ತು ನಾವು. ಅಲ್ಲಿ 4 ವರ್ಷ ಇದ್ದೇವ್ ದತ್ತ ಮಂದಿರ ಬಲ್ಲಿ, ಇದ ಕಡೆ ಕಾಲೇಜ್ ಬಲ್ಲಿ 4 ವರ್ಷ ಇದ್ದೇವ್. ಈಗ ಇಲ್ಲಿ ಬಂದ್ರೆ ಇಲ್ಲಿಂದ ಎಲ್ಲ ಪಬ್ಲಿಕ್ ಎಲ್ಲ ಅವ್ರು ಬಂದು ಇವು ಜಾಗದವ್ರು ಬಂದು ಎಬ್ಸಲಕ್ಕ ಹೋಗಲ್ಲತ್ತವ. ನಮ್ಗೆ ಮನಿ ಏನು ಮಾಡ್ಕೊಡ್ತಾರಲ್ಲಿ, ಮನಿ ಮಾಡ್ಕೊಡ್ತ ಅಂದಿಲ್ಲ, ಏನಿಲ್ಲ, ಹಿಂಗೆ ಇರುವಲ್ಲತ್ತವ. ನಮ್ಗೆ ಹಿಂಗೆ ಬಿಸಿಲಾಗ ಸಾಯ ಅನ್ಲತ್ತವ. ನಮ್ಗೆ ನೀವೇನು ಕೆಲಸ ಮಾಡ್ತೀವಿ? ಹುಗ್ಗ ಕಾಟ ಮಾಡ್ತೀವಿ, ಅದು ಕಿವಿಯಾಗಿ ನಾವು ಮಾಡ್ತೀವಿ, ಇವು ಎಲ್ಲ ಮಾಡ್ತೀವಿ. ಈ ಕುಟುಂಬದವರಿಗೆ ಸುರಕ್ಷಿತ ಬದುಕು ಕಟ್ಟಿಸಲು ಕಠಿಣವಾಗಿದೆ. ಮೊದಲೇ ಕೊರೋನಾ ಭೀತಿಯಿಂದ ಕೈಯಲ್ಲಿ ಕೆಲಸವಿಲ್ಲದೆ ಕಂಗಾಲಾದ ಜನರ ಆಸರೆಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕಿದೆ. ಈ ಕುಟುಂಬಗಳ ಸುಡುವ ಬಿಸಿಲಿನಲ್ಲೇ ಬದುಕುತ್ತಿದ್ದಾರೆ. ಇವರ ಈ ಕಷ್ಟದ ಸಮಯದಲ್ಲಿ ಸರ್ಕಾರ ಕೂಡಲೇ ಈ ಕುಟುಂಬಗಳು ಸುಡುವ ಬಿಸಿಲಿನಲ್ಲೇ ಬದುಕುತ್ತಿದ್ದಾರೆ ಇವರ ಈ ಕಷ್ಟ ಸರ್ಕಾರ ಕೂಡಲೇ ತಪ್ಪಿಸುವ ಮೂಲಕ ಮಾನವೀಯತೆ ಕಾಪಾಡಬೇಕಿದೆ. ಅಲ್ಲಿಂದ ಎಬ್ಸಾಗೆ ಜಾಗ ಮಲಗಿದ್ರು, ಮತ್ತು ಅಲ್ಲಿ ಅಂಬರೇಶ್ವರ ಕಾಲೇಜಲ್ಲಿ 2-3 ತಿಂಗಳು ಇದ್ದೇವು. ಮತ್ತು ಅಲ್ಲಿಂದ ಎಬ್ಸಾಕಿರ ಮತ್ತು ಇಲ್ಲಿ ಬಂದು ಎಫ್ ಎಮ್ ಸಿದವ್ರು ಭೀ ಹೋಗಲತ್ತರ. ನಮ್ಮ ಪರಿಚಿತಿ ನೋಡಿ ಎಲ್ಲ ನಮಗೆಲ್ಲ ಗುಡ್ಸಿಗಳು ಹಾಗೆ ಬಿದ್ದಾವ. ನಮ್ಮ ಪಾರ್ಗಳು ಬಿಸಿಲಾಗ ಸಾಯ್ಲತ್ತಾವ. ನಮ್ಗೆ ಅನ್ನ ಉಣ್ಣಕ್ಕೆ ತಿನ್ಲಕ್ಕ ನಮ್ಗೆ ಮುಸಿಬತ್ ಆಗ್ಯದ. ನಾವು ಎಲ್ಲಿ ಹೋಗ್ಬೇಕು ಸರ್? ನಮ್ಮ ರೇಷನ್ ಕಾರ್ಡ್ ಬಿಷನ್ ಕಾರ್ಡ್ ಎಲ್ಲ ಅವಾಗರೆ ನಮ್ಗೆ ಮನಿ ಇಲ್ಲ. ಮತ್ತು ಊರ್ ಮೆಂಬರ್ ಯಾರು ಬಂದು ಕೇಳತ್ತಿಲ್ಲ, ಎಲ್ಲಿ ಕೂಡ್ಸಾಂಬಲ್ ಹೋಗ್ಯಾರ. ಮತ್ತು ಯಾರು ಇಲ್ಲ, ನಮ್ಗೆ ಹ್ಯಾಂಗೆ ಮಾಡಂತೀರಿ ಹೇಳಿ ಸಾಬ್ರೆ. ನಿಮ್ಮ ಕೈ ಜೋಡಿಸ್ತೇವೆ. ನಮ್ಗೆ ಓಟ್ ಹಾಕಮ್ಮ ಬರಿ ಬರ್ತಾರೆ, ಮತ್ತು ಓಟ್ ಹೋಯ್ತಾರ. ಮತ್ತು ಓಟ್ ಹೋಯ್ತೀನಿ ಇವಾಗ ನಮ್ಗೆ ಬಂದು ಯಾರು ಕೇಳಲ್ಲ. ಎಷ್ಟು ವರ್ಷ ಆಯ್ತಿದ್ರಿ ನೀವು? 30 ವರ್ಷ ಆಯ್ತು ಸಾಬ್ರೆ ನಾವು ಇಲ್ಲಿ ಬಂದು. ಎಲೆಕ್ಷನ್ ಟೈಮಿನಾಗ ಓಟ್ ಹಾಕ್ತೀರಿ? ಹಾಂ. ಅದ್ರ ಬಂದು ಯಾರು ಕೇಳಲ್ಲ? ಮತ್ತು ಯಾರು ಬಂದು ಕೇಳಲ್ಲ? ಯಾರ್ಯಾರ ಕೇಳಿರಿ? ನಮ್ಮ ಮನೆ ಮನೆ ಕೊಡ್ತಾರ ಅಂದ್ ದುಡ್ಡು ಸುದ್ದ ತಕೊಂಬಲ್ಲೇವು. ನಾವು ಇಲೆಕ್ಷನ್ದಾಗ ಒಂದು ಚಾ ಕೊಡಲ್ಲೇವು, ಮತ್ತು ಹಾಗೆ ಓಟ್ ಹಾಕ್ತೇವೆ ನಾವು. ನಾವು ಇಟ್ಟು ಸಹಾಯ ಮಾಡ್ತೇವೆ. ನಮ್ಮ ಮೆಂಬರ್ ಊರು ಮೆಂಬರ್ಗಳು ನಮ್ಗೆ ಯಾರು ಸಹಾಯ ಮಾಡ್ಲತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸೂರ್ಯಕಾಂತ್ ಎಕ್ಲಾರ್, ಭಾರತ್ ವೈಭವ್ ನ್ಯೂಸ್, ಅವರಾದ್.